ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿಹಾಕುವಲ್ಲಿ ವಿಪಕ್ಷ ವಿಫಲ. ಹಲವಾರು ಘೋಷಣೆ ಮೂಲಕ ಬಿಜೆಪಿ ಜೆಡಿಎಸ್ಗೆ ಸಿಎಂ ಟಕ್ಕರ್. ನಾಲ್ಕೈದು ದಿನ ಕಲಾಪಕ್ಕೆ ಆಗಮಿಸಿ ಮೌನಕ್ಕೆ ಶರಣಾಗಿದ್ದ ಎಚ್ಡಿಕೆ. ಬಂಟಮೂರಿ ಗ್ರಾಮದ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಕರಣ. ಬಿಮ್ಸ್ ಆಸ್ಪತ್ರೆಗೆ ರಾಷ್ಟ್ರೀಯ ಮಹಿಳಾ ಆಯೋಗ ತಂಡ ಭೇಟಿ. ಇತ್ತ ರಾಜ್ಯ ಸರ್ಕಾರದಿಂದ 5 ಲಕ್ಷ ಪರಿಹಾರ ಘೋಷಣೆ. ರಾಜ್ಯದಲ್ಲಿ ಮಹಿಳೆಯ ಮೇಲಿನ ದೌರ್ಜನ್ಯ ಪ್ರಕರಣ. ಸರ್ಕಾರದ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಆಕ್ರೋಶ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು. ಸಂಸತ್ತಿನಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ ಪ್ರಕರಣ. ಸಂಸದ ಪ್ರತಾಪ ಸಿಂಹ ಪರ ನಿಂತ ಬಿಜೆಪಿ. ಪಾಸ್ ಕೊಟ್ಟಿದ್ದಕ್ಕೆ ಭಯೋತ್ಪಾದಕರಂತೆ ಬಿಂಬಿಸುತ್ತಿದ್ದಾರೆ ಅಂತ ಕಿಡಿ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ತನಿಖೆ ತೀವ್ರ. ಆರೋಪಿಗಳ ಸರ್ಚ್ಗೆ ಸಹಕರಿಸುವಂತೆ ಸಾರ್ವಜನಿಕರಿಗೆ ಎನ್ಐಎ ಮನವಿ. ಮಾಹಿತಿ ನೀಡಿದವರಿಗೆ ಸೂಕ್ತ ಬಹುಮಾನ ಎಂದು ಪ್ರಕಟಣೆ.